ಅಪ್ಪ, ಒಂದ್ ಸ್ವಲ್ಪ ನೀರ್ ಕುಡಿ. ಇನ್ ಸ್ವಲ್ಪ ಕುಡಿತ್ಯಾ? ಅಪ್ಪ, ನೀನಿನ್ನೇನು ಭಯ ಪಡೋ ಅಗತ್ಯ ಇಲ್ಲ. ನೀನು ಬೇಗ ಹುಷಾರಾಗ್ತೀಯ, ಧೈರ್ಯವಾಗಿರು. ನೀ ನನ್ನ ಜೊತೆ ಇರ್ಬೇಕಾದ್ರೆ ನನಗೇನಮ್ಮ ಭಯ? ಯಮನೆ ಬಂದ್ರು, ನೀನ್ ನನ್ನ ಜೊತೆ ಇರುವಾಗ ಅವನನ್ನ ಕರ್ಕೊಂಡೋಗಲ್ಲ ಬಿಡು. ನೀನ್ ನೋಡ್ ಹೆದರ್ಕೊಂಡ್ಬಿಡ್ತಾನೆ. ನಿಂಗೊಂದ್ ವಿಷಯ ಗೊತ್ತಾ? ಹೇಳಿದ್ರೆ ತಾನೆ ಗೊತ್ತಾಗೋದು. ನಾನು ನಿನ್ಗೋಸ್ಕರ ದೇವಸ್ಥಾನಕ್ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ ಬಂದೆ. ಹಾಗೆ ಅರ್ಚಕರು ಕೂಡ ನಿನ್ಗೇನು ಆಗಲ್ಲ ಅಂತ ಹೇಳಿದ್ರು. ಅಪ್ಪ, ಆ ದೇವ್ರು ಯಾವತ್ತೂ ನಮ್ ಕೈ ಬಿಡಲ್ಲ ಅಪ್ಪ. ನಾನ್ ನಿನ್ಗೆ ಆ ಮನೆ ವಿಚಾರ ಹೇಳಿರ್ಲಿಲ್ಲ, ಯಾಕಂತಂದ್ರೆ ಅಲ್ಲಿನ ವಿಚಾರಗಳೆಲ್ಲ ನಿನಗ್ ತಿಳಿದು ನೀನು ಸಂಕಟ ಪಡಬಾರ್ದು ಅಂತ ನಾನೇ ಮುಚ್ಚಿಟ್ಟಿದ್ದೆ. ಆದ್ರೂ ನಿನ್ಗ್ ಹೇಗ್ ಗೊತ್ತಾಯ್ತು ಅಲ್ಲಿನ ವಿಷಯಗಳು? ನಾನ್ ನಿಮ್ಮ ಅಪ್ಪ ಕಣಮ್ಮ. ನನ್ನ ಪುಟ್ಟಿಗೆ ಏನಾಗುತ್ತೋ ಏನಾಗಲ್ವೋ ನನಗ್ ಗೊತ್ತಾಗಲ್ವಾ? ಐ ಆಮ್ ಸಾರಿ ಪಾ, ಆದ್ರೂ ನನಗ್ ನಿನ್ ಮೇಲೆ ಕೋಪ ಇದೆ ಅಪ್ಪ. ಅಲ್ಲ, ನೀನ್ ಯಾಕೆ ನನ್ ಒಂದ್ ಮಾತು ಹೇಳ್ದೆ ಆ ಮನೆಗೆ ಹೋದೆ? ಅದ್ಯಾಕೋ ಗೊತ್ತಿಲ್ಲಮ್ಮ, ನೀನ್ ನೋಡ್ಬೇಕು ಅಂತ ಮನ್ಸು ಹೇಳ್ತು ಓಡ್ ಬಂದೆ. ಸರಿ ಇಲ್ಲಪ್ಪ ಆ ಮನೆಯವರು. ಅದ್ಯಾಕಮ್ಮ ಹಾಗಂತೀಯ? ತುಂಬ ಕುಟುಂಬ, ಅಷ್ಟೊಂದ್ ಜನ, ಆಸ್ತಿ, ಅಂತಸ್ತು, ಶ್ರೀಮಂತಿಕೆ, ಐಶ್ವರ್ಯ, ಮನುಷ್ಯತ್ವ. ಮನುಷ್ಯತ್ವ ಅನ್ನೋದೇ ಇಲ್ಲ ಅಪ್ಪ. ಹೋಗ್ಲಿ ಬಿಡಮ್ಮ, ಅದನ್ನೆಲ್ಲ ಯಾಕೆ ಮಾತಾಡ್ಬೇಕು? ಬೇರೆ ಏನಾದ್ರೂ ವಿಷಯ ಮಾತಾಡೋಣ. ಇರು. ಈಗ ನಾನು ಏನ್ ಮಾಡ್ತೀನೋ ನೀನ್ ಅದನ್ನ ಮಾಡ್ಬೇಕು. ಆಯ್ತು ಮಾಡು. ಬನ್ನಿ, ಎಲ್ರ ಮುಖ ತೊಳ್ಕೊಳ್ಳಿ ಬನ್ನಿ. ಬನ್ನಿ ಬನ್ನಿ, ಎಲ್ರು ಬನ್ನಿ, ತಗೊಳ್ಳಿ ತಗೊಳ್ಳಿ ಪೇಸ್ಟ್ ತಗೊಳ್ಳಿ. ಇದು ತಗೊಳ್ಳಿ ತಗೊಳ್ರಿ. ಹ್ಞೂ ತಗೊಳ್ಳಿ, ಇದು ತಗೊಳ್ಳಿ. ಹೋಗಿ ನಾವೆಲ್ಲರೂ ಒಂದಿನ ರಾತ್ರಿ ಸ್ಟೇಷನಲ್ಲಿ ಕಳೆದ್ಬಿಟ್ವಲ್ಲ, ಈ ಥರದೊಂದಿನ ಬರುತ್ತೆ ಅಂತ ಯಾವತ್ತು ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅಪ್ಪ ಅಮ್ಮ ಎಷ್ಟೊಂದು ದಾನ ಧರ್ಮ ಮಾಡ್ತಾರೆ, ಕಷ್ಟದಲ್ಲಿರೋ ಎಷ್ಟೋ ಜನರಿಗೆ ಕೆಲಸ ಕೊಡಿಸಿ ಸಹಾಯ ಮಾಡಿದ್ದಾರೆ. ಆದರೆ ಅವರಿವತ್ತು ಕಷ್ಟಪಡೋಗಾಯ್ತಲ್ಲ, ಅದೇ ಬೇಜಾರಾಗ್ತಾ ಇದೆ. ಅತ್ತೆಗಂತೂ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಪೂಜೆ ಮಾಡಿನೇ ಮುಂದಿನ ಕೆಲಸ ಮಾಡ್ತಾ ಇದ್ದಿದ್ದು. ಎಂತ ಪರಿಸ್ಥಿತಿಲೂ ಪೂಜೆ ಮಾಡೋದನ್ನ ಮಾತ್ರ ತಪ್ಪಿಸ್ತಾ ಇರ್ಲಿಲ್ಲ. ಇದೇ ಮೊದ್ಲು
ಸ್ನಾನ ಪೂಜೆ ಇಲ್ಲದೆ ಇರೋದು. ಇಷ್ಟು ವರ್ಷ ಅತ್ತೆ ಭಕ್ತಿನೇ ನಮ್ಮ ಮನೆ ಕಾಯ್ತಾ ಇರೋದು. ಆದ್ರೆ ಈಗ ಅಕ್ಕ ಮೃದುಲ ಈ ತರ ಮಾಡ್ತಾಳೆ ಅಂತ ನಾನ್ ಅಂದ್ಕೊಂಡಿರ್ಲಿಲ್ಲ. ನಾನೇನೋ ಕೋಪದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಅಂದ್ಕೊಂಡೆ. ಇವಾಗ ನೋಡಿದ್ರೆ ಯಾರ್ ಕೇಳಿದ್ರು ಕಂಪ್ಲೇಂಟ್ ವಾಪಸ್ ತಗೋತಾ ಇಲ್ಲ. ಸ್ಟೇಷನ್ ಮೆಟ್ಲು ಹತ್ಸಿದ್ಲು, ಇವಾಗ ಕೋರ್ಟ್ ಮೆಟ್ಲು ಹತ್ಸೋವರೆಗೂ ಸಮಾಧಾನ ಇಲ್ಲ ಅನ್ಸುತ್ತೆ. ಅಲ್ಲ ಅಪ್ಪ, ನನ್ಗೆ ಈಗ್ಲೂ ಅರ್ಥ ಆಗ್ತಿಲ್ಲ. ಅದ್ ಎಂಥದೇ ಸಂದರ್ಭ ಆಗಿರ್ಲಿ, ಅದೇನೇ ಆಗಿರ್ಲಿ, ನೀನ್ ಹೇಗಪ್ಪ ಇಷ್ಟೊಂದು ಖುಷಿಯಾಗಿರ್ತೀಯ? ನಿನ್ಗೆ ಹೀಗೆಲ್ಲ ಮಾಡಿದ್ರಲ್ಲ, ಅವ್ರಿಗೆಲ್ಲ ನಾನು ಸರಿಯಾದ ಶಿಕ್ಷೆ ಕೊಡ್ಸಿದ್ದೀನಿ. ಅವರು ಪಶ್ಚಾತ್ತಾಪ ಪಡ್ಬೇಕು, ಹಾಗ್ ಮಾಡಿದ್ದೀನಿ. ಏನಮ್ಮ ಹೇಳ್ತಾ ಇದೀಯ ನೀನು? ಕಸ್ತೂರಿ ನಿವಾಸದವ್ರನ್ನ ಒಬ್ರು ಬಿಡದೆ ಅರೆಸ್ಟ್ ಮಾಡಿಸಿ ಎಲ್ರೂ ಒಳಗೆ ಹಾಕ್ಸಿದ್ದೀನಿ. ಏನಮ್ಮ ಹೇಳ್ತಾ ಇದೀಯ ನೀನು? ಮೃದುಲಾ ನಿನ್ನೆ ಕೇಳ್ತಾ ಇರೋದು ಏನ್ ಹೇಳ್ತಾ ಇದೀಯಾ? ಮೃದುಲಾ ಏನ್ ಹೇಳ್ದೆ ಈಗ ನೀನು? ಎಲ್ಲರ ಮೇಲೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕ್ಸಿದ್ದೀನಪ್ಪ. ತಪ್ಪು ಮಾಡ್ಬಿಟ್ಟೆ ಮೃದುಲಾ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೀನು ನಿಮ್ಮ ಮನೆಯವ್ರ ಮೇಲೆ ನೀನೇ ಕಂಪ್ಲೇಂಟ್ ಕೊಟ್ಟಿದ್ಯಾ? ಜೈಲಿಗೆ ಹಾಕ್ಸೋದು ಅಂದ್ರೆ ಏನ್ ಅರ್ಥ ಮಗಳೇ? ಇಲ್ಲಮ್ಮ, ನಾನಿದನ್ನು ಒಪ್ಪಲ್ಲ. ಅಷ್ಟು ಕೆಟ್ಟದಾಗಿ ನಡ್ಸ್ಕೊಂಡಿದಾರಪ್ಪ. ಆ ಮನೆಯವರು ನನ್ನ ಮೇಲೆ ಏನೇ ಮಾಡಿರ್ಬೋದು, ಆದ್ರೆ ನೀನು ಅವ್ರ ಮೇಲೆ ಸೇಡ್ ತೀರ್ಸ್ಕೊಳಕ್ ಹೋಗಿ ತಪ್ಪು ಮಾಡ್ಬಿಟ್ಟೆ. ಕಂಪ್ಲೇಂಟ್ ವಾಪಸ್ ತಗೊಂಡು ಅವ್ರನ್ನೆಲ್ಲ ಅಲ್ಲಿಂದ ಬಿಡುಗಡೆ ಮಾಡಿಸು. ಹೋಗು ಹೋಗು. ಬನ್ನಿ ಬನ್ನಿ, ಬೇಗ ಬನ್ನಿ. ಹಾ, ಒಳಗೋಗಿ. ಹಲೋ ಹಲೋ, ಯಾರು ನೀವು, ಯಾರು ಬೇಕು? ಸರ್, ಅದು ನಮ್ಮ ಅಜ್ಜಿ ತಾತ. ಅಜ್ಜಿ ತಾತ ಸಾಹೇಬ್ರು ಕ್ಯಾಬಿನಲ್ಲಿ ಇದ್ದಾರೆ, ಪರ್ಮಿಷನ್ ಕೇಳಬೇಕು. ಸರಿ ಸರಿ, ಬೇಗ ಮಾತಾಡ್ಸ್ಕೊಂಡು ಹೋಗು. ಅಜ್ಜಿ ಅಮೃತ, ಅಜ್ಜಿ ಅಮೃತ. ಅಜ್ಜಿ ಏನಜ್ಜಿ ಇದೆಲ್ಲ, ಇಂಥ ಪರಿಸ್ಥಿತಿ ನಿಮಗೆ ಬರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಮಹಾರಾಣಿ ಥರ ಇದ್ದಿದ್ದು ನೀವು, ಇಂಥ ಪರಿಸ್ಥಿತಿಲಿ ನೀವಿರೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಅಜ್ಜಿ. ಅಜ್ಜಿ ಅಜ್ಜಿ ಅಮೃತ, ನೋಡಿದ್ಯಾನೇ ನಮ್ಮ ಪಾಡು. ನಿಮ್ಮಜ್ಜಿ ಪಾಪ, ನಿನ್ ಜೊತೆ ಮಾತಾಡೋದಕ್ಕೂ ಮುಖ ಇಲ್ಲ. ಇದೇ ನಮ್ಮ ಹೀಗಾಯ್ತು, ಎಂಥ ಕಷ್ಟ ಬಂತು ನಿಮ್ಗೆಲ್ಲ. ಎಲ್ಲ ಒಳ್ಳೇದಾಗ್ತಿದೆ ಕಣೆ ಅಮೃತ, ಖುಷಿ ಪಡು. ಅಲ್ನೋಡಕ್ಕ, ಜೈಲಲ್ಲಿದ್ರು ಅಮೃತ ಬಂದಿದ ತಕ್ಷಣ ಈ ಅಮ್ಮ ಮಗಳಿಬ್ರು ಗುಟ್ಗುಟ್ಟಾಗಿ ಮಾತಾಡ್ಕೊಂಡು ಏನೋ ಪ್ಲಾನ್ ಮಾಡ್ತಾ ಇದಾರೆ. ಇವರೆಂತ ಅಮ್ಮ ಮಗಳಕ್ಕ, ಅಲ್ಲ
ಇನ್ನೆಷ್ಟು ದಿನ ನಾವಿಲ್ಲಿ ಇರ್ಬೇಕಕ್ಕ? ಬೇಗ ಹೋಗ್ತೀವಿ ಕಣ್ಣ ನಾಗವೇಣಿ. ನನ್ಗಂತೂ ಮಕ್ಕಳ ಬಿಟ್ಟಿರಕ್ ಆಗ್ತಿಲ್ಲ. ದೇವ್ರ ಅನ್ನೋದಿದ್ರೆ ನಮ್ಗಾದಷ್ಟು ಬೇಗ ಇಲ್ಲಿಂದ ಬಿಡುಗಡೆ ಸಿಕ್ಕೇ ಸಿಗುತ್ತೆ. ಅಪ್ಪ ಏನ್ ಹೇಳ್ತಿದ್ಯಾ ನೀನು? ನನ್ನ ಮಾತು ಕೇಳಮ್ಮ, ಹೋಗು, ನನಗೋಸ್ಕರನಾದ್ರೂ ಹೋಗು. ನೀನೇನೇ ಅಂದ್ರು ರಾಘವ ನಿನ್ ಗಂಡ, ಇನ್ ಮುಂದೆ ಯಾವತ್ತು ಆ ಮನೆ ಬಗ್ಗೆ, ಆ ಮನೆ ಜನಗಳ ಬಗ್ಗೆ ಈ ರೀತಿ ನಡ್ಕೊಳ್ಳಲ್ಲ ಅಂತ ನನಗೆ ಮಾತು ಕೊಡು. ಮಾತು ಕೊಡು. ನನಗೋಸ್ಕರ ಅಲ್ದಿದ್ರು ನನಗೋಸ್ಕರ ಆದ್ರೂ ಈ ಮಾತನಾಡಿಸ್ಕೊಡು. ಇಷ್ಟೇ ನಾನು ನನ್ನ ಪ್ರೀತಿ ನಿನ್ಗೆ ಮಾಡ್ತೀಯ ಮಾಡ್ತೀಯ, ಮಾತು ಕೊಡು ನನಗೆ. ಸಮಾಧಾನವಾಗಿರಪ್ಪ ಪ್ಲೀಸ್. ಆಯ್ತಪ್ಪ, ನಾನು ಹೋಗ್ತೀನಿ ಅಂತ ಹೇಳದ್ನಲ್ಲ. ಸಿಸ್ಟರ್, ನರ್ಸ್, ಸಿಸ್ಟರ್ ಬೇಗ ಬನ್ನಿ, ಸ್ವಲ್ಪ ಅಪ್ಪನ ನೋಡ್ಕೊಳ್ಳಿ, ನಾನು ಈಗ ಬಂದೆ. ಅಪ್ಪ ನೀನು ಆಯಾಸ ಮಾಡ್ಕೋಬೇಡ, ನಾನು ಹೋಗಿ ಬರ್ತೀನಿ. ಕೊನೆಗೂ ನನಗೆ ಮಾತು ಕೊಡದೆ ಹೊರಟುಬಿಟ್ಟಲ್ಲಮ್ಮ. ದೇವ್ರೆ, ಎಲ್ಲ ಒಳ್ಳೇದು ಮಾಡು, ನನ್ನ ಮಗಳನ್ನ ನೀನೇ ಕಾಪಾಡು. ಏನಮ್ಮ ಹೇಳ್ತಿದ್ಯಾ, ಸ್ಟೇಷನ್ನಲ್ಲಿರೋದು ಒಳ್ಳೇದಾ? ಲೇ ಅಮೃತ, ನಮ್ಮ ಅಪ್ಪ ಮುಂದಿರೋ ಇನ್ಫ್ಲೂಯೆನ್ಸ್ಗೆ ನಾವು ಆದಷ್ಟು ಬೇಗ ಹೊರಗಡೆ ಬಂದ್ಬಿಡ್ತೀವಿ, ನನಗೆ ಗೊತ್ತು. ಅದಕ್ಕೆ ನಾವಿಲ್ಲಿಗೆ ಬಂದಿರೋದ್ರಿಂದ ಲಾಭ ಆಗ್ತಿದೆ. ಮನೆಯವರಿಗೆಲ್ಲ ಆ ಮೃದುಲನ್ ಮೇಲೆ ಸಖತ್ ಕೋಪ ಬಂದ್ಬಿಟ್ಟಿದೆ ಕಣೆ. ಅಮ್ಮ ಅಂತೂ ಆ ಮೃದುಲನ್ನ ಈ ಜನ್ಮದಲ್ಲಿ ಕ್ಷಮಿಸಲ್ಲ ಕಣೆ. ಇನ್ನು ರಾಘವ ಕೂಡ ನಮ್ಮ ಕಡೆನೇ ಬರೋ ಸೂಚನೆ ಕಾಣಿಸ್ತಾ ಇದೆ. ಅಂದ್ಮೇಲೆ ಒಳ್ಳೇದೇ ಅಲ್ವೇನೆ? ನೀನೇನು ತಲೆ ಕೆಡಿಸ್ಕೋಬೇಡ ಕಣೆ ಅಮೃತ, ನಾವು ಆದಷ್ಟು ಬೇಗ ಬಂದ್ಬಿಡ್ತೀವಿ.
ಸರಿ ಅಮ್ಮ, ಸರಿ ಅಜ್ಜಿ, ನಾನೇನು ಹೊರಡ್ತೀನಿ. ಅಯ್ಯೋ, ನಿಮ್ಮ ಅಜ್ಜಿಗೆ ಮಾತಾಡ್ಸೋಕೋ ಮುಖ ಇಲ್ಲ ಕಡೆ ಅಮೃತ, ಹೋಗ್ಲಿ ಬಿಡು. ನಾನು ಮತ್ತೆ ಬಂದು ನಿಮ್ಮನ್ನ ನೋಡ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳಲ್ಲ. ನಾನ್ ಮತ್ತೆ ಬರೋದಕ್ಕಿಂತ ನೀವ್ ಆಚೆ ಬಂದ್ರೆ ಒಳ್ಳೇದು ಅಂತ ನಂಗನ್ಸುತ್ತೆ. ಅಮೃತ, ನನಗೊಂದು ಉಪಕಾರ ಮಾಡ್ತೀಯಾ? ಮನೇಲಿ ಮಕ್ಕಳಿಬ್ರೇ ಇದ್ದಾರೆ. ಗೂಪೆಣ್ಣ ಹೇಳಿದ್ದಾರೆ ಮಕ್ಕಳ ಜೊತೆ ಇರ್ತೀನಿ ಅಂತ. ಆದ್ರೂ ಅಯ್ಯೋ ಅತ್ತೆ, ನನ್ ಮನೆಯಿಂದಾನೆ ಬರ್ತಿದ್ದೀನಿ. ಮಕ್ಕಳಿಗೆ ರಾತ್ರಿ ಎಲ್ಲ ನೀವಿಲ್ದೆ ಜ್ವರ ಬಂದಿರೋ ತರ ಆಗಿತ್ತಂತೆ. ಜ್ವರ ಬಂದಿದ್ಯಾ? ಹೆದರ್ಕೋಬೇಡಿ, ನಾನು ಔಷಧಿ ತಗೊಂಡೋಗಿದ್ದೆ. ತಿಂಡಿ ತಿನ್ಸಿ ಔಷಧಿ ಕೊಟ್ಟು ಬಂದಿದ್ದೀನಿ. ಈಗ ಹುಷಾರಾಗಿದ್ದಾರೆ. ನೀವೇನು ಯೋಚನೆ ಮಾಡಬೇಡಿ ಅತ್ತೆ. ಅಮೃತ, ಮಕ್ಕಳನ್ನ ಹುಷಾರಾಗಿ ನೋಡ್ಕೋ. ಮಕ್ಕಳಿಗೆ ನನ್ನ ಬಿಟ್ಟು ಅಭ್ಯಾಸ ಇಲ್ಲ ಕಣೆ. ಸರಿ ಅತ್ತೆ. ಅಮ್ಮ, ನಾನಿನ್ ಹೊರಡ್ತೀನಿ. ಹುಷಾರು ಮಗಳೇ, ನಮಗೆ ಹಿಂಗಾಯ್ತು ಅಂತ ನೀನ್ ಊಟ ತಿಂಡಿ ಎಲ್ಲ ಬಿಡ್ಬೇಡ ಆಯ್ತಾ? ಜೋಪಾನವಾಗಿ ಮನೆಗೆ ಹೋಗು. ಸರಿ ಅಮ್ಮ. ಅರ್ಜೆಂಟಾಗಿ ಕಾಲ್ ಮಾಡಿ ಬರೋಕ್ ಹೇಳ್ದೆ. ಅಂಕಲ್ ಹುಷಾರಾಗಿದ್ದಾರೆ ತಾನೆ? ಅಪ್ಪನ್ಗೆ ಪ್ರಜ್ಞೆ ಬರ್ತಾ ಇದೆ. ಥ್ಯಾಂಕ್ ಗಾಡ್. ಖುಷಿ ಪಡೋದ್ ಬಿಟ್ಟು ಇದ್ಯಾಕೆ ಹಿಂಗ್ ಟೆನ್ಷನ್ ಮಾಡ್ಕೊಂಡಿದ್ಯಾ? ಸರಿ, ಡಾಕ್ಟರ್ ಏನಂದ್ರು? ಸ್ವಾತಿ, ಅದು ಏನಾಯ್ತು ಅಂತಂದ್ರೆ, ಅಪ್ಪನ ಜೊತೆ ಮಾತಾಡೋ ಎಕ್ಸೈಟ್ಮೆಂಟ್ ಅಲ್ಲಿ ಅವ್ರ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟಿದೀನಿ ಅಂತ ಹೇಳ್ಬಿಟ್ಟೆ ಕಣೆ. ಅರೆಸ್ಟ್ ಮಾಡ್ಸಿದೀನಿ ಅಂತಾನು ಹೇಳ್ಬಿಟ್ಟೆ. ಅದಕ್ಕೆ ಅಪ್ಪ ಈಗಲೇ ಕಂಪ್ಲೇಂಟ್ ವಾಪಸ್ ತಗೋ ಅಂತ ಹಠ ಹಿಡಿತಿದ್ದಾರೆ. ವಾಟ್, ಇಷ್ಟೆಲ್ಲ ನಡೆದ್ರು ಅವ್ರನ್ನ ಬಿಡಿಸು ಅಂತಿದಾರ? ಹೌದು ಕಣೆ, ನನಗೂ ಅದೇ ಆಶ್ಚರ್ಯ ಆಗ್ತಾ ಇದೆ. ಮೇಬಿ ನಾನು ಆ ಮನೆ ಸೊಸೆ, ನನಗಲ್ಲಿ ತೊಂದರೆ ಆಗತ್ತೆ ಅಂತ ಹೀಗೆ ಯೋಚನೆ ಮಾಡಿ ಹೇಳಿರ್ಬೋದೇನೋ. ಆದ್ರೆ ನನಗೆ ಮಾತ್ರ ಆ ಮನೆ ನನ್ನ ಮನೆ ಅಂತ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಇದನ್ನೆಲ್ಲ ಹೇಳೋದ್ ಹೇಗೆ? ಅಂಕಲ್ ತುಂಬಾ ಒಳ್ಳೆಯವರು, ಅವ್ರೆಲ್ರಿಗೂ ಒಳ್ಳೇದೇ ಬಯಸ್ತಾರೆ. ಅದ್ರಲ್ಲೂ ಅವ್ರು ಈಗಿರೋ ಪರಿಸ್ಥಿತಿಲಿ ಏನೋ ಆರ್ಗ್ಯೂ ಮಾಡಕ್ ಹೋಗ್ಬೇಡ ಕಣೆ. ಈಗೇನ್ ಮಾಡ್ತೀಯಾ? ನನ್ಗೆ ಅಪ್ಪನ್ಗಿಂತ ಮುಖ್ಯ ಇನ್ನೇನು ಇಲ್ಲ ಕಣೆ. ಅಪ್ಪನ್ಗೆ ಸಮಾಧಾನ ಆಗೋ ಹಾಗೆ ಏನಾದ್ರೂ ಮಾಡ್ಲೇಬೇಕು. ಸೊ ಹೋಗಿ ಕಂಪ್ಲೇಂಟ್ನ ವಾಪಸ್ ತಗೋತೀನಿ. ಸ್ವಾತಿ, ನಾನು ಬರೋವರೆಗೂ ಅಪ್ಪನ ನೋಡ್ಕೋತಾ ಇರ್ತೀಯಾ? ಹ್ಮ್. ಆ ಮನೆಯವರನ್ನೆಲ್ಲ ಸುಮ್ಮನೆ ಬಿಡ್ತೀನಿ ಅಂತ ಅಲ್ಲ.